ಯಾರು ಗೋವಿಂದ ಅಂತ ಹೇಳಿ ತಿರುಪತಿಗೆ ಹೋಗಿದಿರಿ ಅವರಿಗೆಲ್ಲ ಒಳ್ಳೆದಾದ ಇನ್ಸಿಡೆಂಟ್ ಗಳು ಅನುಭವ ಇದೆ ಯಾರಿಗೆಲ್ಲ ಆಗಿ ಸುಮಾರು ಜನ ಆ ಬಾಗಲಿಗೆ ಹೋಗಿ ಬೆಳಗ್ಗೆ ಬರೋದ್ರೊಳಗೆ ಟಿಕೆಟ್ ಸಿಕ್ಕಿ ಮಿನಿಸ್ಟರ್ ಆದವರ ಇನ್ಸಿಡೆಂಟ್ ಸುಮಾರು ಜನ ಇದೆ ಇನ್ನೊಬ್ಬರಿಗೆ ನೀವು ದುಡ್ಡು ಕೊಡ್ತಿರೋ ಹೆಲ್ಪ್ ಮಾಡ್ತಿರೋ ಗೊತ್ತಿಲ್ಲ ಆದ್ರೆ ಇನ್ನೊಬ್ಬರಿಗೆ ದುಡಿಲಿಕ್ಕೆ ದಾರಿ ಮಾಡಿಕೊಡಿ ಭಯ ಹುಟ್ಟಿಸೋದಲ್ಲ ನೀನು ಆ ಪೂಜೆ ಮಾಡು ನೀನು ಈ ಪೂಜೆ ಮಾಡು ನೀನು ಈ ಹೋಮ ಮಾಡು ಎಲ್ಲ ಸೇರಿ ಒಳ್ಳೆ ಕೆಲಸ ಆಯ್ತು ಎಲ್ಲದಕ್ಕಿಂತ ಜಾಸ್ತಿ ಮೊನ್ನೆ ಮಳೆ ಬಂತು ಜೋ ಮಳೆ ಬಂತಿ ನಾನು ರಾಜಣ್ಣನ ಹತ್ರ ಹೇಳಿದೆ ಬೆಳಗ್ಗೆ ನಾವೆಲ್ಲ ಇದು ಬಿಚ್ಚಬೇಕಿತ್ತು ಆಮೇಲೆ ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಊರಲ್ಲಿ ಒಂದು ಗಣಪತಿ ಇದೆ ಮತ್ತೊಂದು ಅಮ್ಮನವರಿದ್ದಾಳೆ ಮಾತಾಡೋಣ ಅವರಿಬ್ಬರ ಅದಿಬ್ಬರ ಹತ್ರ ಹೋಗಿ ಕೂತ್ಕೊಂಡ್ವಿ ವೆಂಕಟರಮಣಂಗೂ ಹೇಳಿದ್ವಿ ನೋಡು ಇಷ್ಟೆಲ್ಲ ಕೆಲಸ ದುಡ್ಡು ಹಾಕೆಲ್ಲ ಮಾಡಿದೀವಿ ನಿನ್ನ ಇಚ್ಛೆ ಮಳೆಯಲ್ಲಿ ನಿನ್ನ ನೆಂದು ಪ್ರೋಗ್ರಾಮ್ ಮಾಡ್ಕೊಳ್ಬೇಕಂದ್ರೆ ನಿನ್ನ ಇಚ್ಛೆ ನನ್ನ ಇಚ್ಛೆ ಏನಿಲ್ಲ ಯಾರು ಬರಲಿ ಬರದೇ ಇರಲಿ ಸ್ಟೇಜ್ ತೊಳೆದು ಹೋಗಲಿ ನಾನು ನಿನ್ನ ಪ್ರತಿಷ್ಠೆಯನ್ನು ಮುಗಿಸ್ತೀನಿ ಯಾಕೆ ನಾವು ಹೇಳ್ತೀವಿ ದೇವರಿಲ್ಲ ದೇವರಿಲ್ಲ ನೋಡಿ ಇಷ್ಟು ದೊಡ್ಡ ಸೃಷ್ಟಿ ಇದೆ ನಾವೆಲ್ಲ ಇದ್ದೀವಿ ನಮ್ಮ ತಂದೆ ತಾಯಿ ಇರೋದು ಎಷ್ಟು ಸತ್ಯವೋ ಇಷ್ಟು ದೊಡ್ಡ ಸೃಷ್ಟಿ ಇದೆ ಇದಕ್ಕೊಬ್ಬ ಅಪ್ಪ ಇರಲೇಬೇಕು ಅಪ್ಪ ಇರಬೇಕು ಅವನೇ ತಿಮ್ಮಪ್ಪ ಅಂತ ಅವನ ಹೆಸರೇ ವೆಂಕಟರಮಣ ತಿಮ್ಮಪ್ಪ ಅಂತ ಎಲ್ಲರಿಗ ಅಪ್ಪ ನಮಗೆ ನಮ್ಮ ತಾಯಿ ಏನು ತಾಯಿ ತಂದೆ ಅಂತ ತೋರಿಸೋದು ಯಾರು ತಾಯಿ ಮಗು ಗೊತ್ತಿರಲ್ಲ ಇವನೇ ತಂದೆ ತಾಯಿ ಹೇಳ್ತಾಳೆ ನಿನ್ನ ಅಪ್ಪ ಇದು ಆ ನಂಬಿಕೆಯಲ್ಲಿ ನಾವು ಒಪ್ತೀವಿ ಅಲ್ವಾ ವಾದ ಮಾಡ್ತೀವ ಅಮ್ಮನ ಹತ್ರ ಏನು ಗ್ಯಾರಂಟಿ ಅಂತ ಕೇಳೋ ಹುಚ್ಚಾಟ ನಾವು ಮಾಡಲ್ಲ ಹಾಗೆ ಈ ಸೃಷ್ಟಿ ಏನೋ ತಾಯಿ ಇದ್ದಾಳೆ ಸೃಷ್ಟಿಯಲ್ಲಿ ನಾವೆಲ್ಲ ಹುಟ್ಟಿದೀವಿ ಇದಕ್ಕೊಬ್ಬ ಅಪ್ಪ ಇರಲೇಬೇಕು ಅದಕ್ಕೆ ಇಲ್ಲಿ ಇವತ್ತು ವೆಂಕಟೇಶ್ವರನ ಪಕ್ಕ ಭೂದೇವಿ ಶ್ರೀದೇವಿ ಭೂದೇವಿ ಅಂದ್ರೆ ಭೂಮಿ ಅವನ ಅರ್ಧಾಂಗಿ ಶ್ರೀದೇವಿ ಅಂದ್ರೆ ದುಡ್ಡಿನ ದೇವತೆ ಮತ್ತೆ ಲಕ್ಷ್ಮಿ ಅಂದ್ರೆ ಗುರಿ ಮುಟ್ಸೋಳು ಬರೀ ದುಡ್ಡು ಅಂತಲ್ಲ ಲಕ್ಷ್ಯಾಂ ಧದಾತಿ ಇತಿ ಲಕ್ಷ್ಮಿ ಭೂದೇವಿ ಶ್ರೀ ಕೇಳಿದ ಆಶ್ರಮದಲ್ಲಿ ವೈರಾಗ್ಯ ಮೂರ್ತಿ ಅವನು ಇಲ್ಲಿ ಅವನು ಸಂಸಾರ ಸಮೇತ ಅದಕ್ಕೆ ಕಲ್ಯಾಣ ಶ್ರೀನಿವಾಸ ಹಾಗಂತ ನೀವ್ಯಾರು ಎರಡು ಮದುವೆ ಆಗ್ಲಿಕ್ಕೆ ಹೋಗ್ಬೇಡಿ ಅದೊಂದು ದೊಡ್ಡ ಸಮಸ್ಯೆ ಗುರುಜಿ ಹೇಳಿದನು ಅಲ್ವಾ ಕೃಷ್ಣ 16,000 ಜನನ ಮದುವೆ ಆದ ಕೃಷ್ಣ 16,000 ಜನಕ್ಕೆ ಮನೆ ಮಾಡಿಕೊಟ್ಟಿದ್ದ ನಮ್ಮ ಹಣೆ ಬರಕ್ಕೆ 16,000 ಜನ ಸಾಯ್ಲಿ 14 ಜನಕ್ಕೆ ಮೊಬೈಲ್ ಬಿಲ್ ಕಟ್ಟೋ ಯೋಗ್ಯತೆ ಇಲ್ಲ ಮತ್ತೆ ಆ ಸರ್ಕಸ್ಸಿಗೆಲ್ಲ ಕೈ ಹಾಕುದು ಬೇಡ ಕೃಷ್ಣನಿಗೆ ಆ ತಾಕತ್ತಿತ್ತು ಅಲ್ವಾ ವೆಂಕಟರಮಣನೇ ಮದುವೆ ಆಗಿದ್ದ ನಾನಾಗೋದ್ರಲ್ಲಿ ತಪ್ಪೇನು ಅಂತ ಒಂದು ಹೆಜ್ಜೆ ಅಲ್ವಾ ವೆಂಕಟರಮಣ ಕಲ್ಲಾದ ಅದಕ್ಕೆ ನಾವು ರೆಡಿ ಇಲ್ಲ ಅಲ್ವಾ ಅವನ್ ಕಲ್ಲಾಗಿದ್ದ ಹೆಂಡತಿಯರ ಗಲಾಟೆ ಇಂದನೆ ಭೂದೇವಿ ಮತ್ತೆ ಶ್ರೀದೇವಿ ಗಲಾಟೆ ಮಾಡಿದ್ದಕ್ಕೆ ಸಾಕಿದೆಲ್ಲ ಅರ್ಚಾವತಾರ ಅಂತಾರೆ ತಿರುಪತಿಲಿರೋ ಮೂರ್ತಿ ಸ್ವಯಂ ವಿಷ್ಣುವೇ ಕಲ್ಲಾಗಿರೋದು ಅವನಿಗೆ ಬೇಸ್ಮೆಂಟ್ ಇಲ್ಲ ಆ ದೇವರಿಗೆ ಅಭಿಷೇಕ ಆದ್ಮೇಲೆ ಮೈ ಬೆವರತ್ ನಾವೆಲ್ಲ ಸ್ನಾನ ಆದ್ಮೇಲೆ ಹೇಗೆ ಬೆವರುತ್ತೀವಿ ಆ ವಿಷ್ಣು ವಿಗ್ರಹ ಬೆವರತ್ ಕೂದ್ಲಲ್ಲಿ ಬೆಳೀತದೆ ಇವತ್ತು ಪಾದದ ಹತ್ರ ನೀವು ಸುಮ್ಮನೆ ಗರ್ಭಗೂಡಿ ಇದೆಲ್ಲ ನಾನು ಅನುಭವ ಫ್ಯಾಕ್ಟ್ ಸಮೇತ ಪಾದದ ಹತ್ರ ನೀವು ತಲೆ ಇಟ್ಟು ಮಲಗಿದ್ರೆ ಅಲ್ಲಿ ಜಲ ಕೆಳಗಡೆ ಗರ್ಭಗುಡಿ ಫಸ್ಟ್ ಎಂಟ್ರೆನ್ಸ್ ಏನಿದೆ ಅಲ್ಲಿ ನಿಂತು ಕೆಳಗ ಜಲದ ಶಬ್ದ ಕೇಳುತ್ತೆ ಅಲ್ಲಿರೋ ಗಾಳಿ ಶಬ್ದ ಹೊರಗಿನ ಗಾಳಿ ಶಬ್ದ ಬೇರೆ ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ ತಿರುಪತಿ ಬೆಟ್ಟದಲ್ಲಿರೋ ಮಣ್ಣು ಕಲ್ಲು ಗಿಡ ಇದೆಯಲ್ಲ ಅದು ಬೇರೆ ಪ್ರಪಂಚಕ್ಕೆ ವಿಭಿನ್ನ ಅಂತ ಅಲ್ಲಿರೋ ಪ್ರಾಣಿಗಳು ನಮ್ಮ ಪ್ರಪಂಚದಲ್ಲಿಲ್ಲ ಮತ್ತೆ ವೈಕುಂಠಕ್ಕೆ 4 ಭಾಗಲಿದೆ ನಮ್ಮ ಭೂಮಿಲಿ ಒಂದೊಂದು ಒಂದೊಂದು ಸೌತ್ ಆಫ್ರಿಕಾದಲ್ಲಿದೆ ಇನ್ನೊಂದು ನೇಪಾಳದಲ್ಲಿದೆ ಇನ್ನೊಂದು ಅಮೇರಿಕನ ಸೌತ್ ಅಮೇರಿಕಾದಲ್ಲಿ ಇರಬೇಕು ಒಂದಿರೋದು ತಿರುಪತಿಯಲ್ಲಿ ಅದು ಬಾಗಿಲು ಹಾಕಿರ್ತಾರೆ ಇವತ್ತು ಇದೆ ವೈಕುಂಠ ಗುಹಾ ಅಂತ ಹೇಳಿ ವೈಕುಂಠ ದ್ವಾರ ಬೇರೆ ಗುಹಾ ಬೇರೆ ಕಾಡೊಳಗಿದೆ ಅದು ಲಾಕ್ ಮಾಡಿರ್ತಾರೆ ಅಲ್ಲಿ ಹಿಂದೆ ವಾನರರು ರಾಮಾವತಾರದಲ್ಲಿ ಗೊತ್ತಿಲ್ಲದೆ ನುಗ್ಗುತ್ತಾರೆ ಅವಾಗ ಅವರು ವಿಷ್ಣು ಲೋಕ ಪ್ರವೇಶ ಆಗ್ತಾರಂತೆ ವಾನರರು ಹೇಳ್ತಾರೆ ವಿಷ್ಣು ನಿನ್ ತರದವನೇ ಒಬ್ಬ ಹೊರಗೆ ಬಂದು ಹೇಳ್ತಾರೆ ನಿನ್ ತರದವನೇ ಒಬ್ಬ ಶೇಷನ ಮೇಲೆ ಮಲಗಿದ್ದ ನಿನ್ನ ಹಾಗೆ ಇದ್ದ ಆದ್ರೆ ಅವನಿಗೆ 4 ಕೈ ಇತ್ತು ಅಂತ ಅವಾಗ ರಾಮ ಹೇಳ್ತಾನೆ ಅದು ನಾರಾಯಣ ಲೋಕ ಹೌ ಇಟ್ ಪಾಸಿಬಲ್ ಅಂತ ನೋಡಿ ಈ ಎಲೆ ಚುಕ್ಕೆದು ವೈರಸ್ ನಮಗೆ ಕಾಣ್ತಿಲ್ಲ ಚುಕ್ಕೆ ರೋಗ ಕಾಣ್ತಾ ಉಂಟು ಅಲ್ವಾ ಕೊರೋನಾ ಕಾಣ್ತು ವೈರಸ್ ಕಾಣ್ತಿರ್ಲಿಲ್ಲ ಕೊರೋನಾ ಬಂದು ಸಾಯೋರು ಕಾಣ್ತಾ ಇದ್ರು ಹಾಗೆ ನಮ್ಮ ಈ ಬಾಹ್ಯದ ಕಣ್ಣಿಗೆ ಕಾಣ್ಲಿಲ್ಲ ಅಂದ ತಕ್ಷಣ ಅದು ಇಲ್ಲ ಅಂತ ಅರ್ಥ ಅಲ್ಲ ನಮಗೆ ಅದನ್ನು ನೋಡೋ ಯೋಗ್ಯತೆ ಇಲ್ಲ ಅನ್ನೋದು ಅರ್ಥ ಅಷ್ಟೇ ನಮಗೆ ನಮ್ಮ ಕಣ್ಣಿಗೆ ಅದನ್ನು ನೋಡೋ ಯೋಗ್ಯತೆ ಇಲ್ಲ ಅಲ್ವಾ ಇಲ್ಲಿ ಚಂದ್ರಣ್ಣ ಇದ್ರು ಚಂದ್ರಣ್ಣನ ಕೇಳಿದ್ರೆ ಇಲ್ಲಿ ಸುಮಾರು ಅನುಭವ ಅವ್ರು ನಂಗೆ ಹೇಳಿದ್ರು
ಅವರಿಲ್ಲಿ ದೇವಸ್ಥಾನದ ಸೆಕ್ರೆಟರಿ ಅವರು ಸಂಜೆ ಬರ್ತಾ ಈ ದೇವಸ್ಥಾನದ ಸುಮಾರು ಅನುಭವ ಹೇಳಿ ಅವರಲ್ಲಿ ಇರ್ತಾರೆ ಮತ್ತೆ ಕೇಳಿ ತಿಳ್ಕೊಳ್ಳಬಹುದು ಹಾಗಾಗಿ ಅವರಿಗಾದ ಅನುಭವಗಳದ್ದೇ ಮತ್ತೆ ರತ್ನಾಕರ ನಂದಗೋಡು ಚಂದ್ರಣ್ಣ ಅವರಿಗೆ ಮರ ಕಡಿತ ಒಂದಿಷ್ಟು ಅನುಭವ ಆಗಿತ್ತು ಹಾಲು ಬಂದು ಆ ಮರ ಯಾರು ಮುಟ್ಟಬೇಡಿ ಅಂತ ಅದಾದ್ಮೇಲೆ ಮೂರ್ನಾಲ್ಕು ದಿನಕ್ಕೆ ಅವನಿಗೊಂದು ಆಕ್ಸಿಡೆಂಟ್ ಆಯಿತು ಅವರಿಗೊಂದು ಆಕ್ಸಿಡೆಂಟ್ ಆಯಿತು ಹಾಗಾಗಿ ಮರದ ಸುದ್ದಿ ಹೋಗ್ಲಿಕ್ಕೆಲ್ಲ ಹೆದರ್ತಾ ಇತ್ತು ಅದೊಂದು ವಿಶ್ವಾಸದ ತಾಕತ್ತು ಅಲ್ವಾ ದೇವಿರಮ್ಮ ಹೇಗೆ ಬಾಗಿಲು ತಕ್ಕೊಂಡ್ಲು ಚಿಕ್ಕಮಂಗಳೂರಲ್ಲಿ ಹಿಂದಿಂದ ದಬ್ಬಿದ್ರ ಅಂತ ಹಾಗೆ ಕೇಳೋರಿಗೆ ದೇವರದ್ದೇನು ಅಭ್ಯಂತರ ಇಲ್ಲ ಯಾರು ಗೋವಿಂದ ಅಂತ ಹೇಳಿ ತಿರುಪತಿಗೆ ಹೋಗಿದ್ದೀರಿ ಅವರಿಗೆಲ್ಲ ಒಳ್ಳೆಯದಾದ ಇನ್ಸಿಡೆಂಟ್ಗಳು ಅನುಭವ ಇದೆ ಯಾರಿಗೆಲ್ಲ ಆಗಿದೆ ಒಂದು ಸಣ್ಣ ಕೈ ಎತ್ತಿ ಅಂತ ಶ್ರೀನಿವಾಸನ ಪ್ರಾರ್ಥನೆ ಮಾಡಿದಾಗ ಹೋಗಬೇಕು ಅಂತೇನಿಲ್ಲ ಯಾರಿಗೂ ಅದರ ಅನುಭವ ಆಗಿಲ್ಲ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಸಾಲ್ವ್ ಆಗದಿದ್ದು ಸಾಲ್ವ್ ಆಗಿದ್ದು ಯಾರಿಲ್ಲ ಒಂದು ಕೈ ಎತ್ತಿ ಏನು ತೊಂದರೆ ಇಲ್ಲ ಊಟ ಮಾಡಿದ್ದೀರಿ ಯಾಕೆ ನಿಮ್ಮ ಅನುಭವ ಅದನ್ನು ತರ್ಕಕ್ಕೆ ತರ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನಕ್ಕೆ ತಿರುಮಲಕ್ಕೆ ಹೋಗಿ ಪ್ರಾಣ ಸಿಕ್ಕಿದ್ದು ವ್ಯವಸ್ಥೆ ನನ್ನ ಕಣ್ಣು ಎದುರುಗಡೆ ಇದೆ ತಿರುಮಲದಲ್ಲಿ ಹೋಗಿ ಗೌರ್ಮೆಂಟಿಂದ ಟಿಕೆಟೇ ಆಗಲ್ಲ ಅನ್ನೋ ರಾಜಕೀಯ ಹೆಸರು ಬೇಡ ಸುಮಾರು ಜನ ಆ ಬಾಗಿಲಿಗೆ ಹೋಗಿ ಬೆಳಗ್ಗೆ ಬರೋದ್ರೊಳಗೆ ಟಿಕೆಟ್ ಸಿಕ್ಕಿ ಮಿನಿಸ್ಟರ್ ಆದವ್ರ ಇನ್ಸಿಡೆಂಟ್ ಸುಮಾರು ಜನ ಇದೆ ಹಾಗಾಗಿ ತಿರುಪತಿಯಲ್ಲಿ ಜಾಸ್ತಿ ವಿ ಐ ಪಿಗಳೇ ಇರು ಆ ವಿ ಐ ಪಿಗಳಿಗೆ ಸಮಸ್ಯೆ ದೊಡ್ಡ ದೊಡ್ಡದು ಮತ್ತೆ ಜಾಸ್ತಿ ಐ ಟಿ ಅವರೆಲ್ಲ ಬರೋದು ಯಾವಾಗ ಅಲ್ವಾ ಹಾಗಾಗಿ ಆ ತಿರುಮಲ ಹಳ್ಳಿಯವರಿಗೆ ಸಮರ್ಪಣೆ ಮಾಡಬೇಕು ಯಾಕೆ ಆಶ್ರಮ ಐದು ಪ್ರಾಜೆಕ್ಟ್ ಕೈಗೆ ಎತ್ತುಕೊಂಡಿದೆ ಒಂದು ಶ್ರದ್ಧಾ ಕೇಂದ್ರಗಳು ಹಳೆಯ ಪಾಳುಬಿದ್ದ ದೇವಸ್ಥಾನಗಳು ಜೈನ ಪ್ರಸಿದ್ಧಿಗಳು ಪ್ರಾರ್ಥನಾ ಮಂದಿರಗಳನ್ನು ಸರಿ ಮಾಡಬೇಕು ಅದು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇನ್ನೊಂದು ಗಾಂಧಿ ಕುಟೀರ ಇನ್ನೊಂದು ಕಲ್ಯಾಣೋತ್ಸವದ ಸಲುವಾಗಿ ಮದುವೆ ಆಗಲಿಕ್ಕೆ ಚಂದ್ರಣ್ಣ ಒಂದ್ಸಲ ಕೇಳಿದ್ರು ಅದೇನು ಎಲ್ಲರಿಗೂ ತಾಳಿ ಮದುವೆ ಆಗಲಿ ಹಿಂದೆ ಶ್ರೀನಿವಾಸ ಕಲ್ಯಾಣ ಮಾಡಿದ್ವಿ ಅವಾಗ ಅನಿಸ್ತು ಇದೇ ಬಜೆಟ್ಟಲ್ಲಿ ಎಷ್ಟೋ ಹೆಣ್ಣುಮಕ್ಕಳ ಕಲ್ಯಾಣವನ್ನು ಫ್ರೀಯಾಗಿ ಮಾಡಿದರೆ ಹೆಣ್ಣತ್ತವರು ಕಣ್ಣೀರು ಹೋಗ್ತದೆ ಅಂತ ಆ ಕೆಲಸವೂ ನಡ್ಕೊಂಡು ಹೋಗ್ತಾ ಇದೆ ಜೊತೆಗೆ ಈ ಗಿಡಗಳನ್ನು ನೆಡ್ಸೋದು ಈ ಕೆರೆ ಕ್ಲೀನ್ ಮಾಡೋದು ಯಾಕೆ ಅವಳು ಗಂಗೆ ಅವಳನ್ನು ಹಾಳು ಮಾಡಿದ್ದೀವಿ ಕ್ಲೀನ್ ಮಾಡೋದು ಪವಿತ್ರಗಳನ್ನು ಹೊಸಲಿ ದತ್ತಪೀಠ ಗಾಣಗಾಪುರ ಎಲ್ಲ ಕ್ಲೀನಿಂಗ್ ಆಯಿತು ಅದ್ರ ಜೊತೆಗೆ ನನ್ನ ಅನುಭವಗಳನ್ನು ಅದು ಒಪ್ಪಬೇಕು ಅಂತಿಲ್ಲ ಅದನ್ನು ಜನಕ್ಕೆ ಮುಟ್ಸೋ ಕೆಲಸವನ್ನು ಅವಧೂತ ಟ್ರಸ್ಟಿಂದ ಅಚ್ಯುತ ಮಾಲ್ತೇಶ ಅರುಣ ಅವರೆಲ್ಲ ಸೇರಿ ಅವರೆಲ್ಲ ಹೇಳಿದರು ನಿಮ್ಮ ಯಾರೋ ಹೇಳಿದ ಅವಧೂತ ನಿಮ್ಮ ಚಾನಲ್ ನಮ್ಮ ಚಾನಲ್ ಎಲ್ಲ ಅಲ್ಲ ನಮ್ಮ ಟ್ರಸ್ಟಲ್ಲಿರೋರು ಎಲ್ಲರೂ ಸೇರಿ ನಿಮ್ಮ ಮಾತುಗಳು ರೆಕಾರ್ಡ್ ಆಗಿ ಜನಕ್ಕೆ ತಲುಪಬೇಕು ಅಂತ ಯೂಸ್ ಆಗುತ್ತೆ ನಮ್ಮ ಮಾತೆಲ್ಲ ಆಗೋರು ಕೈ ಎತ್ತಿ ನೋಡ್ರಿ ಸದ್ಯ ಕಲ್ಲು ಹೊಡೆಯಲ್ಲ ಅನ್ನೋ ಗ್ಯಾರಂಟಿ ಇದೆ ಇರಲಿ ಹಾಗಾಗಿ ಕೇಳಿಕೊಳ್ಬೇಕಲ್ಲ ಫೀಡ್ಬ್ಯಾಕ್ ತಗೊಳ್ಳೋದು ಈ ಮಹುಚ್ಚನ್ ಮಾತು ಕೇಳಿ ಮತ್ತೆ ನಾಳೆ ಸುಸೈಡ್ ಆಯ್ತು ಅಂತ ನಾಳೆ ಮತ್ತೆ ಇನ್ನೊಂದು ಕತೆ ಹೇಳಿದ್ನೆ ಅದು ಇನ್ನೊಂದರೆ ಅಲ್ವಾ ಅದೆಲ್ಲ ಬರಬಾರ್ದಲ್ಲ ಅದಕ್ಕೆ ನಾವೇ ಕೇಳಿಕೊಳ್ಳೋದು ನಾವು ನಿಮ್ಮ ಹತ್ರವೇ ಸರ್ಟಿಫಿಕೇಶನ್ ಕೊಡೋದು ನಾವು ಸರಿ ಇದ್ದೀವ ಇದ್ರೆ ಹೇಳಿಯಪ್ಪ ಸರಿ ಇಲ್ಲ ಅಂದ್ರೆ ಸರಿ ಮಾಡಿಕೊಳ್ತೀವಿ ಅಂತ ನಂದು ವಾದ ವಿವಾದ ವಿಷಾದ ಎಲ್ಲ ಇಲ್ಲ ಅಲ್ವಾ ನಾನು ಕಲ್ಲನ್ನು ಲಡ್ಡುವನ್ನು ಒಂದೇ ತರ ನೋಡು ಅವಧೂತ ಸ್ಥಿತಿ ಅಂದ್ರೇನು ಮಧ್ಯವೂ ಒಂದೇ ಅವನಿಗೆ ತೀರ್ಥವೂ ಒಂದೇ ಮಲವೂ ಒಂದೇ ಅನ್ನವೂ ಒಂದೇ ದೇವಸ್ಥಾನವೂ ಒಂದೇ ಸ್ಮಶಾನವೂ ಒಂದೇ ಎರಡೆರಡು ಇರುವುದಿಲ್ಲ ಅವನು ಎಲ್ಲವೂ ಪರಬ್ರಹ್ಮ ವಸ್ತು ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ಅಣು ರೇಣು ತೃಣಕಾಷ್ಟದಲ್ಲೂ ಒಬ್ಬನನ್ನೇ ನೋಡುವುದನ್ನ ಜ್ಞಾನ ಅಂತ ಹೇಳುದು ಹಾಗಾಗಿ ನಮ್ಮ ಆಶ್ರಮದಲ್ಲಿ ಹೆಣ್ಣು ಗಂಡು ಜಾತಿ ಮಡಿ ಮೈಲಿಗೆ ಅದೆಲ್ಲ ಇಲ್ಲ ಈ ಭೂಮಿಯ ಇಲ್ಲಿ ಚೌಕಟ್ಟಿದೆ ಭೂಮಿಯಿಂದ ಚೂರು ಮೇಲೆ ಹೋದ್ರೆ ಬಯಲು ಆ ಬಯಲಲ್ಲಿ ಬೆಳಕಿದೆ ಇದನ್ನೇ ಅಲ್ಲಮ ಪ್ರಭುಗಳು ಬಸವಣ್ಣ ಬುದ್ಧ ಎಲ್ಲ ಹೇಳಿದ್ರು ಆ ಪರಬ್ರಹ್ಮ ವಸ್ತು ಅಲ್ಲಿ ಹೋದ್ರೆ ಬಯಲು ಬಯಲಾಯಿತು ನೋಡನ್ ನಾವು ಬಯಲಾಗ್ಬೇಕು ಎಲ್ಲ ಚೌಕಟ್ಟನ್ನ ಮೀರಿ ಯಾರೋ ಕೇಳಿದ್ರು ನಿಮಗೆ ಜೀಸಸ್ಸು ಕೃಷ್ಣ ಅಲ್ಲ ಎಲ್ಲ ಒಂದೇ ಅಂತ ನಾನು ಹೇಳಿದ್ದು ಅವರಿಗೆ ಹೆಸರಿಟ್ಟಿದ್ದೆಲ್ಲ ನಾವು ಇಲ್ಲಿ ಸುಮಾರು ಮೈಕು ಸ್ಪೀಕರ್ ಎಲ್ಲ ಇದೆ ನಾವೆಲ್ಲ ಸುಮಾರು ಜನ ಇದ್ದಾರೆ ಇಲ್ಲಿ ಮುಸ್ಲಿಂ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಹಿಂದೂಗಳಿದ್ದಾರೆ ನಂದು ಒಂದೇ ಪ್ರಶ್ನೆ ನಮ್ಮನೆ ಗ್ರೈಂಡರ್ ಎಲ್ಲ ತಿರುಗುತ್ತಲ್ಲ ಕರೆಂಟ್ ಒಂದೇ ಕೆಇವಿ ಇದು ತಾನೆ ನಾವೆಲ್ಲ ನಿಂತಿದ್ದೀವಿ ಬೇರೆ ಬೇರೆ ವರ್ಗ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಬಣ್ಣ ಎಲ್ಲರೂ ಇದ್ದೀವಿ ನಾವು ನಿಂತು ಭೂಮಿ ಒಂದೇ ತಾನೆ ನಾವಲ್ಲೆಲ್ಲ ಊಟ ಬಡಿಸ್ತಾ ಇದ್ದೀವಿ ಆ ಊಟ ಬಡಿಸ್ತಾ ಇರೋ ತಟ್ಟೆ ಹಾಳೆದು ಅದು ಒಂದೇ ತಾನೆ
ಅಡುಗೆ ಮಾಡಿದ್ದು ಅಡುಗೆ ಭಟ್ರು ಒಬ್ರೆ, ಗ್ಯಾಸ್ ಒಬ್ರೆ, ಸಪರೇಟ್ ಹಾಕೊಂಡು ತಿಂದಿರಬಹುದು. ಹಾಗೆ ಎಲ್ಲ ಧರ್ಮದ ಮೂಲ ಒಂದೇ ಧರ್ಮ, ಮಾನವ ಧರ್ಮ. ಆ ಮಾನವ ಧರ್ಮ ತಿಳ್ಕೊಳ್ಳೋಕ್ಕೆ ದೇವಸ್ಥಾನಗಳು ಕಮಿಟಿ ಎಲ್ಲ ಕೆಲಸ ಮಾಡಬೇಕು. ಯಾಕೆ ನಮ್ಮ ಆಶ್ರಮದ ದೇವಸ್ಥಾನದ ಕಮಿಟಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಈ ಎಲ್ಲ ನಾವು ಈ ಕಾರ್ಯಕ್ರಮದಕ್ಕಿಂತ ಸೋಷಿಯಲ್ ವರ್ಕನ್ನೇ ಇವತ್ತು ಕಾನ್ಸಂಟ್ರೇಟ್ ಮಾಡಿ. ಯಾಕೆ ಆಶ್ರಮ ನೆಕ್ಸ್ಟ್ ಉದ್ಯೋಗ ಮೇಳ ಮಾಡ್ತದೆ ಈ ಹಳ್ಳಿ, ನೆಕ್ಸ್ಟ್ ಪ್ರಾಜೆಕ್ಟ್ ಮೆಡಿಕಲ್ ಕ್ಯಾಂಪ್ ಅಂತೂ ಹೇಗಿದ್ರೆ ನಡೆಯುತ್ತೆ. ಯಾಕೆ ನಮ್ಮ ಹಳ್ಳಿಲಿ ಒಂದು ಪ್ರಾಜೆಕ್ಟ್ ಇದೆ, ನಾನೆಲ್ಲ ಹೆಚ್ ಆರ್ ಒ ಸಿ ಇ ಒ ಅವ್ರ ಹತ್ರ ಹೇಳೋದು. ಹಾಗೆ ಪಾಪ ಅಚ್ಯುತನ ಕಂಪನಿ ಫೆಡಿಲಿಟೀಸಲ್ಲಿ ಒಂದು 20 ಜನಕ್ಕೆ ಅವ್ರು ಕೆಲಸ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ. ಯಾಕೆ ಹಳ್ಳಿಯವರಿಗೆ ಇಂಗ್ಲೀಷ್ ಕಮ್ಮಿ, ಬ್ಯಾಕ್ ಸಪೋರ್ಟ್ಸ್ ಇಲ್ಲ, ಯಾರು ಗೊತ್ತಿಲ್ಲ ಸಿಟಿಗಳಲ್ಲಿ. ಇದು ಎಲ್ಲರೂ ಅನುಭವಿಸಿದ್ದಾರೆ ಈ ಕಷ್ಟವನ್ನು. ಒಂದು ಫೈಲ್ ಹಿಡ್ಕೊಂಡು ಅವನು 10 ರೌಂಡ್ ಹತ್ತಿಳಬೇಕು ಸಿಟಿಗಳಲ್ಲಿ ಹೋದ. ಸೊ ನಾನು ಇಲ್ಲಿ ಆಶ್ರಮಕ್ಕೆ ಬರೋರೆಲ್ಲ ಆಫೀಸರ್ಸ್ ಹತ್ರನು ಅಥವಾ ಹೊರದೇಶದವ್ರ ಹತ್ರನು ಎಲ್ಲರ ಹತ್ರ ಹೇಳೋದಿಷ್ಟ, ನೀವು ಆಶ್ರಮಕ್ಕೆ ಏನು ಮಾಡ್ತಿರೋ ಗೊತ್ತಿಲ್ಲ, ಇನ್ನೊಬ್ರಿಗೆ ನೀವು ದುಡ್ಡು ಕೊಡ್ತಿರೋ ಹೆಲ್ಪ್ ಮಾಡ್ತಿರೋ ಗೊತ್ತಿಲ್ಲ, ಆದರೆ ಇನ್ನೊಬ್ರಿಗೆ ದುಡಿಲಿಕ್ಕೆ ದಾರಿ ಮಾಡಿಕೊಡಿ. ಹಾಂ, ದುಡಿಲಿಕ್ಕೆ ಹೇಳಿಕೊಟ್ರೆ ಅವನು ಕಳ್ಳ ಆಗಲ್ಲ, ದುಡ್ಡು ಕೊಟ್ಟರೆ ಕಳ್ಳ ಆಗ್ತಾನೆ. ಅವನಿಗೆ ಲೇಜಿನೆಸ್ ಕಲಿಸೋದು ಬೇಡ. ನಮ್ಮ ಜಯೇಶ್ ಇದ್ದಾರೆ ಪಾಪ, ಅವನು ಫ್ರೀಯಾಗಿ ಅವನ ಗುರುಗಳದ್ದೇ ಫ್ಯಾಮಿಲಿಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಅವರಿಗೊಂದು ಅವ್ರು ರಿಟೈರ್ಡ್ ಆದಾಗ ಒಂದು ಹೇಳದೆ, ನೀವು ಕಲ್ತ ವಿದ್ಯೆ ಹಾಳಾಗಬಾರ್ದು ಜಯೇಶ್, ನಿಮ್ಮ ಗುರುಗಳ ಋಣ ಇದೆಯಲ್ಲ ನಿಮಗೆ, ನಿಮ್ಮನ್ನು ಅವತ್ತು ಓದಿಸಿದ್ದಾರೆ. ನೀವು ಹಾಗೆ ನಮ್ಮ ಹಳ್ಳಿಗರಿಗೆಲ್ಲ ಫ್ರೀ ಬ್ಯಾಂಕ್ ಕೋಚಿಂಗ್ ಕೊಡಿ. 5 ಜನಕ್ಕೆ ಈ ವರ್ಷ ಕೆಲಸ ಸಿಕ್ಕಿದೆ ಆ ಕೋಚಿಂಗಲ್ಲಿ. ಅದೇ ತಾನೇ ಗುರು ಋಣ ತೀರಿಸೋದು. ಆ ಕೆಲಸಗಳು ಮಾಡಬೇಕು, ಆ ಕೆಲಸ ಈ ಪ್ರೋಗ್ರಾಮ್ಗಳಿಂದ ಆಗಲಿ ಅನ್ನೋದು ಉದ್ದೇಶ. ಯಾರಿಗಾರು ವ್ಯವಸ್ಥೆಯಲ್ಲಿ ಕೊರತೆ ಆಗಿದ್ರೆ, ಯಾಕೆ ಇದು ಫಂಕ್ಷನ್ ಅಲ್ಲ, ದೇವರ ಪ್ರತಿಷ್ಠೆ. ದೇವರ ಪ್ರಸಾದವನ್ನು ತಗೊಳ್ತಾ ನಾವು ಆ ಪ್ರಸಾದದಲ್ಲಿ ಕಲ್ಲು ಹುಡುಕಬಾರ್ದು. ಹಾಗಾಗಿ ಅದನ್ನು ಹಾಗೆ ಸ್ವೀಕಾರ ಮಾಡಿ ಎಲ್ಲರೂ ಬಂದು ಈ ಪ್ರೋಗ್ರಾಮನ್ನು ಚಂದಗಾಣಿಸಿದ್ದಕ್ಕೆ ಮತ್ತೆ, ಯಾಕಂದರೆ ನಾನಂತೂ ಖುದ್ದಾಗಿ ಫೋನ್ ಮಾಡಿರಲಿಲ್ಲ. ಸುಧಾಕರ್ ಅವರು ಕಮಿಟಿ ಎಲ್ಲ ಸೇರೆಲ್ಲ ಮಾಡ್ತೀನಿ. ಒಂದಿಷ್ಟು ಜನಕ್ಕೆ ವಾಟ್ಸಪ್ ಮೆಸೇಜ್ ಅವನು ಹಾಕಿದ್ದೆ, ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ನಾನು ಹಾಕಿದ್ರೆ ಸುಮಾರು ಇಲ್ಲಿ ಒಂದೊಂದು 1 ಲಕ್ಷ ಕ್ರೌಡ್ ಆಗ್ತದೆ ಮಿನಿಮಮ್. ಸೊ ವ್ಯವಸ್ಥಾ ದೃಷ್ಟಿಯಿಂದ ಅದಕ್ಕೆ ಎಲ್ಲ ಡಿವೋಟಿಗಳಿಗೆ ಕ್ಷಮೆ ಇರಲಿ ಅಂತ ಕೇಳಿದ್ದೆ. ಅದಕ್ಕೆ ಈ ದೇವಸ್ಥಾನ ಇನ್ನೂ ಮಾದರಿಯಾಗಲಿ, 4 ಜನಕ್ಕೆ ದೇವಸ್ಥಾನಗಳು ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿಯೂ ಜನರನ್ನು ಸಪೋರ್ಟಿವ್ ಆಗಿ ನಡೆಸೋ ಜಾಗಗಳಾಗಬೇಕು. ಅದು ದೇವಸ್ಥಾನದ ಮೂಲ ಉದ್ದೇಶ. ಭಯ ಹುಟ್ಟಿಸೋದಲ್ಲ, ನೀನು ಆ ಪೂಜೆ ಮಾಡು, ನೀನು ಈ ಪೂಜೆ ಮಾಡು, ನೀನು ಈ ಹೋಮ ಮಾಡು, ನೀನು ಹೀಗೆ ಬಂದರೆ ನಿಂಗೆ ಕೆಟ್ಟದಾಗುತ್ತೆ. ನಮ್ಮ ಹಳ್ಳಿಗೆ ಇತ್ತಿದ್ದಲ್ಲ, ನಾನು ಶುರು ಇರ್ತೆ, ಒಬ್ಬರೊಂದು ಬಾಳಲೇ ಮುಟ್ಲಿಕ್ಕೆ ಹೆದರ್ತಾ ಇದ್ರು. ಯಾಕೆ ಅದನ್ನು ಹುಟ್ಟಿಸಾಗಿತ್ತದ ತಲೆ. ಈಗೆಲ್ಲ ಧೈರ್ಯ ಮಾಡಿದ್ದೀವಿ ಅಲ್ವಾ? ಮೊನ್ನೆ ಎಲ್ಲ ಇಲ್ಲಿ ಜಾಸ್ತಿ ಒಕ್ಕಲಿಗರೇ ಇರೋದು, ವೆಂಕಟರಮಣ ಒಕ್ಕಲಿಗರು ಜಾತಿಯಿಂದ ಹೇಳಿದ್ರೆ, ನಾನು ಹೇಳೋದಿಲ್ಲ, ಅವ ಪರಬ್ರಹ್ಮ ವಸ್ತು. ನೀವು ಅವನನ್ನೊಂದು ಫ್ಯಾಮಿಲಿಯಿಂದ ದೃಷ್ಟಿಯಿಂದ ದೇವರನ್ನು ನೋಡಿದರೆ ಅವನು ಒಕ್ಕಲಿ ಕ್ಷತ್ರಿಯ. ನಾನು ಇವರಿಗೆಲ್ಲೇ ಹೇಳಿದೆ, ನಿಮ್ಮ ಕುಲದ ಮೂಲ ದೇವರು ಮಾರಿ, ಅವನನ್ನು ಮುಟ್ಲಿಕ್ಕೆ ಯಾಕೆ ಹೆದರುತ್ತೀರಿ? ನಿಮ್ಮ ಕುಲ ಎಲ್ಲ ಏನಿದೆ ಅದರ ಕುಲದೇವರವನು. ಒಕ್ಕಲಿಗರಿಗೆ 2 ದೇವರು ಇದ್ದಾರೆ, ಒಂದು ಕಾಲಭೈರವ, ಇನ್ನೊಂದು ವೆಂಕಟರಮಣ. ಹಾಗಾಗಿ ನಮ್ಮೂರಲ್ಲೆಲ್ಲ ಇವತ್ತು ಕಾಣಿಕೆ ಕಟ್ಟೋದು ಅಂತೊಂದು ಅಭ್ಯಾಸ ಇತ್ತವಾಗ ಬಿದ್ರಿಂದಿದ್ರಲ್ಲಿ. ಈಗ ಕಾಣಿಕೆ ಎಲ್ಲ ಕಟ್ಟಲ್ಲ, ಈಗ ಕಾಣಿಕೆ ತಗೊಳ್ಳೋದಷ್ಟೆ. ಚುಕ್ಕಿ ರೋಗ ಎಲ್ಲ ಬಂದಿದ್ರಿಂದ ಕಟ್ಟೋ ಪರಿಸ್ಥಿತಿ ಯಾರಿಲ್ಲ, ಹಾಗಾಗಿ ತಗೊಳ್ಳೋದು. ಈ ಚುಕ್ಕಿ ರೋಗದ ಬಗ್ಗೆ ಮೊನ್ನೆ ಯಾರೋ ಮಾತಾಡಿ ಅಂದರು, ಸಾಂತ್ವನ ಎಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ನಾವೊಂದು ತೀರ್ಮಾನ ತಗೊಂಡಿದ್ದೀವಿ ಚುಕ್ಕಿ ರೋಗ ಬಂದಿದ್ದಕ್ಕೆ, ಒಂದು ಪೂಜೆ ಪುನಸ್ಕಾರ ಅದಿರಲಿ, ಶಾಸ್ತ್ರೀಯವಾಗಿ ಅದು ನಡ್ಕೊಂಡು ಹೋಗುತ್ತೆ. ಮೊನ್ನೆನೂ ಆಶ್ರಮ 1600 ಮೂಲಿಕೆಯಿಂದ ಒಂದು ಮಹಾಧನ್ವಂತರಿ ಆಗ ಮಾಡಿತು, ಅದರ ಶಾಸ್ತ್ರೀಯವಾಗಿ ಅದೊಂದೇ ನನಗೆ ಸಮಾಧಾನ ಆಗಲಿಲ್ಲ. ನಿನ್ನೆ ನಾವು ರತ್ನಾಕರ ಅವರಿಗೆಲ್ಲ ಮಾತಾಡಿ ಎಲ್ಲ ಧರ್ಮಸ್ಥಳದ ಹೆಂಗಸರಿಗೆ ನಿಮ್ಮ ಮನೇಲಿ ಮಾಡೋ ಪ್ರಾಡಕ್ಟ್ಸನ್ನು, ಇಲ್ಲಿ ಸುಮ್ಮ ಎಲ್ಲ ಇದ್ದಾರೆ, ಅವರಿಗೆಲ್ಲ ನಿನ್ನೆ ಹೇಳಿದ್ವಿ ಮನೇಲಿ ಮಾಡೋ ಉಪ್ಪಿನಕಾಯಿ, ಭೆರಣಿ, ತುಪ್ಪ, ನಿಮಗೇನೆಲ್ಲ ಬರುತ್ತೆ ಟ್ಯಾಲೆಂಟ್, ಅದನ್ನು ಮಾಡಿ ಆಶ್ರಮ ಅದನ್ನು ಅಂಗಡಿಗಿಂತ ಒಂದು ಸ್ವಲ್ಪ ರೇಟ್ ಜಾಸ್ತಿ ಕೊಟ್ಟು ಸರ್ವಿಸ್ ಅಂತ ಹೇಳಿ ಅದನ್ನು ಪರ್ಚೇಸ್ ಮಾಡ್ತೀವಿ. ಅದೊಂಥರ ಸಾಂತ್ವನದಕ್ಕಿಂತ, ಹಿಂಗಾಯ್ತಲ್ಲ ನಾನು ಕೊರಗೋಕ್ಕಿಂತ, ಅಟ್ಲೀಸ್ಟ್ ನಾನು ಅವರಿಗೆ ಸಣ್ಣಕಾರು ಸಪೋರ್ಟ್ ಆಗಿದ್ದೀನಿ ಅನ್ನೋ ಒಂದು ಧೈರ್ಯ ತುಂಬಿದ ಕೆಲಸ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿ. ಚುಕ್ಕಿ ರೋಗ ಬಂದ ಮನೇಲಿ ದುಡ್ಡಿಲ್ಲದ ಮಕ್ಕಳು ಯಾರಿರ್ತಾರೆ ಓದಿಸ್ಲಿಕ್ಕೆ, ಅವರ ವ್ಯವಸ್ಥೆಯು ಆಶ್ರಮ ತಕ್ಕ ಮಟ್ಟಿಗೆ ಒಂದಿಷ್ಟು ಹಳ್ಳಿಯಲ್ಲಿ ನೋಡ್ಕೊಳ್ತೀವಿ ನಮ್ಮ ಕೆಪ್ಯಾಸಿಟಿ ನೋಡಿ.
ಅವರಿಗೆ ಕೆಲಸ ಕೊಡಿಸೋದಂದ್ರೆ ಆಗಲಿ ಅವ್ರ ಮನೆ ಹೆಲ್ತಿಗೆ ನಾವೆಲ್ಲ ಏನು ಮಾಡಲಿಕ್ಕಾಗುತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಅದೇ ಇದೆ ಅದ್ರ ಜೊತೆಗೆ ಯಾಕೆ ಮನೇಲಿ ದುಡಿಮೆಯಿಂದ ಮನೆ ನಡೀತಾ ಇರುತ್ತೆ ಮಕ್ಕಳ ಭಾರ ನಾನು ತಗೊಂಡ್ರೆ ಅವರಿಗೆ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ ಆ ಕೆಲಸವೂ ಆಶ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಮತ್ತೆ ಚುಕ್ಕಿ ರೋಗದಲ್ಲಿ ಎಲ್ಲ ತುಂಬ 10-20 ಎಕರೆ ಇದ್ದವ್ರು ಕತೆ ಹೇಳ್ತಿರ್ಲಿಲ್ಲ ಯಾರು ಅರ್ಧ ಎಕರೆ 1 ಎಕರೆ ಇಟ್ಕೊಂಡು ತೋಟ ನೋಡಿಕೊಂಡು ತೋಟವೇ ಜೀವನ ಅಂತಾರೆ ಅವರಿಗೆ ಖಂಡಿತವಾಗಿಯೂ ಆಶ್ರಮ ಅವರ ಮದುವೆ ಮನೆ ಆಗಲಿ ಅವ್ರ ಮನೆಯದು ಪ್ರಾಬ್ಲಮ್ ಆಗಲಿ ಜೊತೆಗೆ ಅವರ ಫೈನಾನ್ಷಿಯಲ್ ಏನಾದ್ರು ತೊಂದರೆ ಆದಾಗ ನಮ್ಮ ಕೆಪಾಸಿಟಿ ನೋಡಿ ಸಹಕರಿಸ್ತೀವಿ ಯಾಕೆ ಎಲ್ಲ ನೀರು ನಾನೇ ಕುಡಿಲಿಕ್ಕೆ ಸಾಧ್ಯ ಇಲ್ಲ ಮಾಡೋದಂತೂ ಸತ್ಯ ನಾನು ಹೇಳಿದ ಮೇಲೆ ಯಾಕೆ ನನ್ನ ಮಾತು ಕೃತಿಯಲ್ಲಿರುತ್ತೆ ಗಾಂಧೀಜಿ ಅದನ್ನೇ ಹೇಳಿ ಇವತ್ತು ಕುಂದಾಪುರ ಆಶ್ರಮದಲ್ಲಿ ಒಂದು 25 ದೊಡ್ಡ ಆಶ್ರಮ ಕಟ್ಟಿದ್ದ ಸುಭಾಷ ನನಗೆ ಅಂತಿಟ್ಟಿದ್ದೆ ನಾನು ಹೇಳಿದೆ ಈ ಹುಚ್ಚ ಯಾವತ್ತು ಬರ್ತಾನೋ ಗೊತ್ತಿಲ್ಲ ಈಗಷ್ಟೇ ರಾಜೇಗೌಡರು ಹೇಳಿದ್ರು ಅವಧಿ ಉತ್ತರಗಳನ್ನ ನಾನು ಅವಧಿ ಉತ್ತರ ಎಲ್ಲ ಅಲ್ಲ ತಲೆ ಒಂದು ಸರಿ ಇಲ್ಲ ನಂಗೆ ಅಷ್ಟು ಮಟ್ಟಿಗೆ ಗೊತ್ತು ಹಾಗಾಗಿ ತಲೆ ಸರಿ ಇಲ್ಲದವರಿಗೆ ಅಡ್ರೆಸ್ ಪಕ್ಕ ಇರಲ್ಲ ತಿರುಗ್ತಾ ಇರ್ತಾರೆ ಹಾ ಒಂದಿನ ಇಲ್ಲಿ ಒಂದಿನ ಅಲ್ಲಿ ಒಂದಿನ ಅಲ್ಲಿ ನನ್ನ ನೀವು ದೇವರು ದೆವೆಲ್ಲ ಮಾಡೋದು ಬೇವನೊಬ್ಬ ಗಾಂಧೀಜಿ ಕಸ ಹೊಡೆಯೋನು ಬುದ್ಧಿ ಸರಿ ಇಲ್ಲ ಅಷ್ಟೇ ತಿಳುವಳಿಕೆ ಇಲ್ಲ ಸಂಸ್ಕಾರವೂ ಇಲ್ಲ ಚಾಂಡಾಲ ಅಂತ ನಾನು ನನಗೆ ಹೇಳ್ಕೊಳ್ಳೋದು ಸ್ಮಶಾನವಾಸಿಯಪ್ಪ ನಾನು ಇವನ ಹತ್ರ ಏನೂ ಸಿಗುವುದಿಲ್ಲ ಸ್ಮಶಾನದಲ್ಲಿ ಬಂದರೆ ಮೌನ ನೀರಳ ಮೌನ ಹಾಗಾಗಿ ಆದರೆ ನನ್ನಿಂದ ಒಂದಿಷ್ಟು ಎಲ್ಲರೂ ಸೇರಿದರೆ ಒಳ್ಳೆ ಕೆಲಸ ಆಗುತ್ತೆ ನಿನ್ನೆಲ್ಲಿ ದೀಪೋತ್ಸವ ಆಯಿತು ದೇವಸ್ಥಾನದ ಗುತ್ಯಮ್ ದೇವಸ್ಥಾನದ ಕಮಿಟಿ ಶ್ರೀಪತಿ ಆಗಲಿ ಆ ಕಮಿಟಿಯವರಾಗಲಿ ಚಂದ್ರಣ್ಣ ಎಲ್ಲರೂ ಸಹಕರಿಸಿದ್ರು ಒಬ್ಬನಿಂದ ಆಗಿಲ್ಲ ಇಲ್ಲಿ ದೀಪದ ಕೋಲಿಂದ ಇವತ್ತು ಸಂಜೆ ದೀಪೋತ್ಸವ ಇದೆ ಜೊತೆಗೆ ಕಲಾವಿದರನ್ನು ಸಪೋರ್ಟ್ ಮಾಡುವ ಉದ್ದೇಶದಿಂದ ಕಲೆಯನ್ನು ಉಳಿಸ್ಲಿಕ್ಕೆ ಯಕ್ಷಗಾನವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಸ್ಟೇಟ್ ಲೆವೆಲ್ ಕಲಾವಿದರಾದ ದತ್ತಮೂರ್ತಿ ಭಟ್ರು ಭಾಗವತರು ನಮ್ಮ ಆಶ್ರಮದ ಲೋಕಲ್ ಕಲಾವಿದರು ಮತ್ತೆ ನಮ್ಮ ಆಶ್ರಮದ ಏನು ತೆನ್ನಾಲಿರಾಮದ ಚಂದ್ರಣ್ಣ ಎಲ್ಲ ಹೋದ್ರು ಗೊತ್ತಿಲ್ಲ ಇಲ್ಲೆಲ್ಲ ಇದ್ರು ಅವರು ಅವರೆಲ್ಲ ಜೈಪುರ ಚಂದ್ರಣ್ಣ ಎಲ್ಲ ಸೇರಿ ಸಂಜೆ ಯಕ್ಷಗಾನ ಇದೆ ಅದಕ್ಕೂ ಎಲ್ಲ ಜನ ಬಂದು ಹಳ್ಳಿಯವರು ಯಕ್ಷಗಾನ ಅನ್ನೋದೊಂದು ಪ್ರಾಜೆಕ್ಟ್ ಈ ಪುರಾಣಗಳನ್ನ ಕತೆ ಓದಿದ್ರೆ ಹೋಗಲ್ಲ ನಿನ್ನೆ ಸಾಣೆಹಳ್ಳಿಲಿ ನಾಟಕ ಮಾಡ್ತಿದ್ರು ಸ್ವಾಮೀಜಿ ನಾನು ಅವಾಗ ಹೇಳಿದೆ ದೃಶ್ಯ ಮಾಧ್ಯಮದ ಮೂಲಕ ಟಿ ವಿ ಮೇಲೆ ಯಾಕೆ ನಾವು ಅಲ್ವಾ ಕೃಷ್ಣನ ಭಾಗವತ ನೋಡಿ ಅಂದಾಗ ಎಲ್ಲ ಆಕಳಿಸಿದ್ವಿ ಅದೇ ಕೃಷ್ಣನ ಸೀರಿಯಲ್ಲು ಕಲರ್ ಚಾನೆಲ್ ಅಲ್ಲಿ ಬಂದಾಗ ಪ್ರತಿಯೊಬ್ಬರು ನೋಡಿದ್ವಿ ಅಲ್ವಾ ನಾಗರಾವ್ ಮನೆ ಎದುರುಗಡೆ ಬಂದ್ರೆ ಓಡ್ತೀವಿ ನಮ್ಮ ಸುಧಾಕರ್ ಎಲ್ಲ ಇದ್ದಾನೆ ನಾಗಿನಿ ನಂದಿನಿ ಎಲ್ಲ ಸೀರಿಯಲ್ ಬರ್ತಾ 9:30 ಹೋಗಿ ಕೂತ್ಕೊಳ್ತಾ ಇದ್ವಿ ಅವಾಗ ಅನ್ಕೊಳ್ದೆ ಈ ಸೀರಿಯಲ್ ಇಂಪ್ಯಾಕ್ಟ್ ಬರೀ ಹೆಣ್ಣುಮಕ್ಳ ಮೇಲಲ್ಲ ಗಂಡಸರ ಮೇಲೂ ಆ ಇಂಪ್ಯಾಕ್ಟ್ ಆಗಿದೆ ಹಾಗಾಗಿ ಇವತ್ತು ಕಂಸವದೆ ಕೃಷ್ಣನ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ಯಕ್ಷಗಾನ ಮಾಡ್ತಾ ಇದ್ದಾರೆ ಸೊ ಅದನ್ನು ಕಲಾವಿದರನ್ನ ನಾವು ಸಪೋರ್ಟ್ ಮಾಡೋದು ಜನ ಕಲಾವಿದರಿಗೆ ದುಡ್ಡು ಕೊಡೋದು ಒಂದು ದಾರಿ ಫೈನಾನ್ಷಿಯಲಿ ಸಪೋರ್ಟ್ ಅವ್ರ ಮನೆ ನಡಿಬೇಕು ಇನ್ನೊಂದು ಅವರಿಗೆ ಪ್ರೋತ್ಸಾಹ ಕೊಟ್ಟಾಗ ಆ ಕಲೆಯನ್ನು ಮುಂದುವರಿಸ್ತಾರೆ ಡಿಪ್ರೆಸ್ ಆಗಲ್ಲ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಜೊತೆಗೆ ಆ ಕಲೆಯಿಂದ ನಮಗೆ ಸಿಗುವ ಮಾಹಿತಿ ಸುಮಾರಿದೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಕಾಡಪ್ಪಣ್ಣ ಸುಭದ್ರಮ್ಮ ಎಲ್ಲ ಇದ್ದಾರೆ ಅವನ್ನೆಲ್ಲ ಇವರೆಲ್ಲ ನನ್ನ ಹಿಂದಿಂದ ನಮ್ಮನ್ನು ಸಣ್ಣಲ್ಲಿಂದ ನನ್ನನ್ನು ನೋಡಿಕೊಂಡವರು ಇಲ್ಲೆಲ್ಲ ಸುಮಾರು ಅದಕ್ಕೆ ಸುಮಾರು ತಾಯಿಯಂದ್ರೆ ಇದ್ದಾರೆ ಇಲ್ಲಿ ಹಾಗಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಆಶೀರ್ವಾದ ಅನ್ನೋಕ್ಕಿಂತ ಎಲ್ಲರೂ ಈ ಜಾಗದ ಸದುಪಯೋಗ ಪಡ್ಕೊಳ್ಳಿ ಮುಂದಿನ ವರ್ಷ ಇಲ್ಲಿ ಬ್ರಹ್ಮೋತ್ಸವ ಆಗಬೇಕು ಅಂತ ಉಂಟು ಶ್ರೀಹರಿ ಏನು ಮಾಡ್ತಾನೆ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡ್ತೀನಿ ತಿರುಮಲದ್ದು ಸಾಲ ಮುಗಿಯುವಾಗಿಲ್ಲ ಆಶ್ರಮದ ಟ್ರಸ್ಟಿನ ಸಾಲವೂ ಮುಗಿಯುವಾಗಿಲ್ಲ ಮಾಲತೇಶ ಹೇಳಿದಾಗೆ ತಿರುಮಲದ ಒಂದಿಂದು ಬಡ್ಡಿ ಮುಗಿಲಿಲ್ಲ ಹಾಗೆ ಪ್ರಕಾಶನಿಗೆ ದಯಣ್ಣಂಗೆ ರಾಯರಿಗೆ ಗೋವಿಂದ ರೆಡ್ಡಿಗೆ ಅಚ್ಯುತನಿಗೆಲ್ಲ ಸ್ವಲ್ಪ ಮುಂದಿನ ವರ್ಷವೂ ನಾರಾಯಣನ ವತಿಯಿಂದ ಕಾಟ ಕೊಡ್ಲಿಕ್ಕೆ ಉಂಟು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಶ್ರೀಹರಿ